Hi friends, welcome to my channel. Ellaru hegiddira friends? Nanu Nazia. Ivattu nanondu gasi madod helikolta idini. Idu bandu katla meenina gasi. Tumbane tasty agiruvanta ond recipe. Neevu first time video nodta idirandre please subscribe maadi. Hagene pakkadalli iruvanta bell annu otti adaralli iruva all option na ottakke maribedi friends. ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋ ನಿಮ್ಮ ಮೊಬೈಲ್ಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಗಸಿ ಹೆಂಗೆ ಮಾಡೋದಂತ ನೋಡೋಣ. ಇವಾಗ ಫಸ್ಟಿಗೆ ಒಂದು ಮಸಾಲೆ ರೆಡಿ ಮಾಡಬೇಕು. ಅದಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 15-18 ಬ್ಯಾಡಗಿ ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 3 ಸ್ಪೂನಷ್ಟು ಧನಿಯಾನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ನಾನಿವಾಗ ಮೆಂತ್ಯ ಕಾಳನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನು ಅರಶಿನ, ಆಮೇಲೆ ಒಂದು ಲಿಂಬೆ ಹಣ್ಣಿನಷ್ಟು ಗಾತ್ರದ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ನೀರು ಹಾಕ್ಕೊಂಡು. ಇವಾಗ ನೋಡಿ ಫೈನ್ ಪೇಸ್ಟ ಮಾಡ್ಕೊಂಡು ಬಂದೆ. ಸ್ಮೂತಾಗಿರುವಂಥ ಒಂದು ಪೇಸ್ಟು, ಇದರಲ್ಲಿ ಒಂದು ಪೀಸಸ್ ಕೂಡ ಚಿಲ್ಲೀಸ್ ಎಲ್ಲ ಇರಬಾರ್ದು. ಇವಾಗ ನಾನಿದು ಕ್ಯಾಟ್ಲಾಕ್ ಮೀನು ತೊಗೊಂಡಿದ್ದೀನಿ. ಇದು 1 ಕೆಜಿಯಷ್ಟು ನಾನು ತೊಗೊಂಡಿದ್ದೀನಿ ಫಿಶ್ಶು. ಇದನ್ನು ಇವಾಗ ನಾನು ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ, ಅಂದರೆ ಗಸಿ ಮಾಡಬೇಕಲ್ವ. ಅದಕ್ಕೆ ಇವಾಗ ಇದಕ್ಕೆ ನಾನು ಕೋಕೋನಟ್ ಆಯಿಲ್ ಒಂದು 5-6 ಸ್ಪೂನಷ್ಟು ನಾನು ಇವಾಗ ಕೋಕೋನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಕೋಕೋನಟ್ ಆಯಿಲಲ್ಲಿ ಮಾಡ್ಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ ಗಸಿ. ಇವಾಗ ಇದಕ್ಕೆ ನಾನು ಒಂದು 2 ದಂಟೆಷ್ಟು ನಾನು ಇವಾಗ ಕರಿ ಲೀವ್ಸ್ನ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಅಲ್ಲ. ಇದು ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು 3 ಆನಿಯನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದನ್ನು ಸ್ಮೂತ್ ಮಾಡ್ಕೋಬೇಕು, ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಆನಿಯನ್ನ. ಈ ಥರ ಚೆನ್ನಾಗಿ ಫ್ರೈ ಮಾಡಿ ಆಯಿಲಲ್ಲಿ. ಇದು ಬೇಗನೆ ಸ್ಮೂತು ಅಂದರೆ ಬೇಗನೆ ಬೇಯಬೇಕಂದ್ರೆ ಇದರ ನೀರಾಂಶ ಎಲ್ಲ ಬಿಡಬೇಕಂದ್ರೆ 1 ಸ್ಪೂನಷ್ಟು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸಿ, ಅಂದರೆ ಬೇಗನೆ ನೀರೆಲ್ಲ ಬಿಟ್ಟು ಆನಿಯನ್ ಬೇಗನೆ ಫ್ರೈ ಆಗುತ್ತೆ. ಇವಾಗ ಫ್ರೈ ಆಗ್ತಾ ಬಂತು ನೋಡಿ, ಬರೀ 1 ನಿಮಿಷದಲ್ಲಿ ಫ್ರೈ ಆಗುತ್ತೆ ಇದು. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 1-2 ಟೊಮೆಟೊನ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಒಂದು 8 ಬೆಳ್ಳುಳ್ಳಿ, ಆಮೇಲೆ 1-2 ಇಂಚಷ್ಟು ಶುಂಠಿ ತಗೊಂಡು ಅದನ್ನು ಕ್ರಶ್ ಮಾಡಿಕೊಂಡು ಇವಾಗ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಆಯಿಲಲ್ಲಿ ಟೊಮೆಟೊ, ಆನಿಯನ್ನು, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ನೋಡಿ ಈ ಥರ ಆಗುತ್ತೆ. ಇವಾಗ ಇದಕ್ಕೆ ನಾನು ರೆಡ್ ಚಿಲ್ಲಿ ಪೇಸ್ಟು, ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಮಸಾಲ, ಆ ಮಸಾಲನ ಒಂದು ಸ್ವಲ್ಪ ಅಂದರೆ ಒಂದು 4-5 ಸ್ಪೂನಷ್ಟು ನಾನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಒಂದು 5 ನಿಮಿಷ ಈ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲ ಆಯಿಲಲ್ಲಿ ಫ್ರೈ ಆಗಬೇಕು. ಒಂದು 5 ನಿಮಿಷ ಈ ಥರನೇ ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು 5 ನಿಮಿಷ ಆದ ನಂತರ ಇದಕ್ಕೆ ಏನು ಮಾಡಬೇಕಂದ್ರೆ 1 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಈ ಥರ ಉಪ್ಪು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ನಾನು ಮುಚ್ಚಲ ಹಾಕಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಅಂದರೆ ಮಸಾಲ, ರೆಡ್ ಚಿಲ್ಲಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ. ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ. ಒಂದು 10 ನಿಮಿಷ ಆದ ನಂತರ ನೋಡಿ ಈ ಥರ ಒಂದು ಸಲ ಅದು ಓಪನ್ ಮಾಡಿದ ನಂತರ ಈ ಥರ ಸ್ಪೂನ್ ಹಾಕ್ಕೋಬೇಕು. ಈ ಥರ ಸ್ಪೂನ್ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಫಿಶ್ ಇದೆಯಲ್ವ ಕ್ಯಾಟ್ಲಾ ಫಿಶ್, ಅದನ್ನು ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಇದನ್ನು ಜಾಸ್ತಿ ಹೊತ್ತು ಬೇಯಿಸೋಕ್ಕೆ ಹೋಗಬೇಡಿ, ಅಂದರೆ ಇದು ತುಂಬಾ ಸಾಫ್ಟ್ ಆಗಿರುವಂಥ ಫಿಶ್ಶು. ಇದನ್ನು ಹಾಕಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಜಾಸ್ತಿ ಬೇಯಿಸೋಕ್ಕೋದ್ರೆ ಎಲ್ಲ ಕರಗುತ್ತೆ ಸಾರು ಜೊತೆ, ಅದಕ್ಕೋಸ್ಕರ ಇದನ್ನು 10 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಲ ಮುಚ್ಚಿ ಒಂದು 5 ನಿಮಿಷ ನಾನು ಇದನ್ನು ಬೇಯಿಸೋಕೆ ಇಡ್ತಾ ಇದ್ದೀನಿ. ಅಂದರೆ 5-10 ನಿಮಿಷ. ಇವಾಗ ನೋಡಿ ಒಂದು 10 ನಿಮಿಷ ಆದ ನಂತರ ಓಪನ್ ಮಾಡಿದ್ದೀನಿ ನೋಡಿ. ಇವಾಗ ಫಿಶ್ ಎಲ್ಲ ಕರೆಕ್ಟಾಗಿ ಬೆಂದಿದೆ, ಆಮೇಲೆ ಎಲ್ಲ ಬಿಟ್ಕೊಂಡಿಲ್ಲ ನೋಡಿ, ಕ್ಲೀನಾಗಿ ಫುಲ್ಲು ಪೀಸ್ ಹೆಂಗಿತ್ತು ಹಂಗೇ ಇದೆ. ಇವಾಗ ಸರ್ವ್ ಮಾಡೋಕ್ಕೆ ರೆಡಿ ಆಯಿತು ನೋಡಿ. ಫಿಶ್ಶು ಗಸಿ ಅಂದರೆ ಕ್ಯಾಟ್ಲಾ ಫಿಶ್ಶಿನ ಗಸಿ
ರೆಡಿ ಆಯಿತು. ತುಂಬಾ ಟೇಸ್ಟಿಯಾದಂಥ ಒಂದು ರೆಸಿಪಿ, ಹಾಗೆಯೇ ಈಸಿ ಕೂಡ ಇದು ಮಾಡೋದು. ಮನೆಯಲ್ಲಿ ಫಟಾಫಟ್ ಅಂದರೆ ಒಂದು 5 ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೋಬೋದು. ಸಿಂಪಲಾಗಿರುವಂಥ ರೆಸಿಪಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆಯೇ ಈ ವಿಡಿಯೋ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್.